ಸಿಪಿ ಯೋಗೇಶ್ವರ್ ವಿರುದ್ಧವಾಗಿ ಪ್ರಬಲ ಅಭ್ಯರ್ಥಿ ಯಾರು ಹಾಗಾದರೆ ಕಾಂಗ್ರೆಸ್ಸಿಂದ ಅವರ ಒಂದು ಹುರಿಯಾಳಿ ಯಾರು ಅಂತ ಹೇಳಿದ್ದು ಆಯಿತು ನಾಮಿನೇಷನ್ ಹಾಕಿಸಿದ್ದು ಆಯಿತು ಇನ್ನು ಎನ್ ಡಿ ಎ ಕಡೆಯಿಂದ ಯಾರಪ್ಪ ಈಗ ಎನ್ ಡಿ ಎಂದ ಯಾರು ನೆಲೆಸಬೇಕಾಗತ್ತೆ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಮೈತ್ರಿಯ ಟಿಕೆಟ್ ಯಾರಿಗೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ ಜೆ ಡಿ ಎಸ್ ಅವರ ಸಭೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಸೀರಿಯಸ್ ಆಗಿದ್ದಂತೆ ಕಾಣಿಸ್ತಾ ಇಲ್ಲ ಸೀರಿಯಸ್ ಆಗಿರಬೇಕಾಗೂ ಇಲ್ಲ ಅವರು ಅವ್ರಿಗೆ ಆವಾಗ ಶಿಗ್ಗಾವಿ ಸಂಡೂರು ನೀವು ನಿಲ್ಲಿಸ್ಕೊಳ್ಳಿ ನಾವು ಸ್ಪರ್ಧೆ ಮಾಡಲ್ಲ ಅಂತ ಒಪ್ಪಂದದ ಪ್ರಕಾರ ಅವ್ರಿಗೆ ಎರಡು ಕ್ಷೇತ್ರಗಳು ಹೋಯಿತು ಚೆನ್ನಪಟ್ಟಣ ನೀವೇನಾದರೂ ಮಾಡ್ಕೊಳ್ಳಿ ನೀವು ಯಾರು ಹೆಸ್ರು ಹೇಳ್ತೀರೋ ಓಕೆ ಆದರೆ ಹೈಕಮಾಂಡ್ಗೆ ನೀವು ಕನ್ವಿನ್ಸ್ ಮಾಡಬೇಕು ಸುಮ್ಮನೆ ಒಂದು ಸೀಟನ್ನು ನಾವು ದಾನ ಮಾಡೋಕ್ಕಾಗಲ್ಲ ಒಂದು ವಿಧಾನಸಭಾ ಕ್ಷೇತ್ರವನ್ನು ದಾನ ಕೊಟ್ಟುಬಿಡೋಕ್ಕಾಗಲ್ಲ ನಾವು ಕಳಪೆ ಸ್ಪರ್ಧೆಯನ್ನು ಮಾಡಿ ನೀವು ಯಾರ ಹೆಸರಾದರೂ ಹೇಳಿ ಆ ಹೆಸರನ್ನ ಜೊತೆಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪಾಯಿಂಟ್ಸನ್ನು ಹೈಕಮಾಂಡ್ ಮುಂದೆ ಇಡಬೇಕಾಗತ್ತೆ ನೀವು ಅವ್ರು ಯಾಕೆ ಗೆಲ್ತಾರೆ ಹೇಗೆ ಗೆಲ್ತಾರೆ ಯೋಗೀಶ್ವರವರ ಪ್ಲಸ್ ಏನು ಮೈನಸ್ ಏನು ನೀವು ಕೊಡಲು ಇಚ್ಛಿಸುತ್ತಿರುವಂತಹ ಟಿಕೆಟ್ ಇದೆಯಲ್ಲ ಒಬ್ಬ ಅಭ್ಯರ್ಥಿಗೆ ಅವರ ಪಾಸಿಟಿವ್ ಏನು ನೆಗೆಟಿವ್ ಏನು ಅವರ ಸ್ಟ್ರೆಂತ್ ಎಲ್ಲಿಗೆ ಬರ್ತಾ ಇದೆ ಇದನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ ಅಂಥೇಳಿ ಬಿ ಜೆ ಪಿ ಆರಾಮಾಗಿ ಕೂತಿದ್ದಾರೆ ಈ ಕಡೆ ಜೆ ಡಿ ಎಸ್ ನೋಡಿದ್ರೆ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಟಿಕೆಟ್ ಸಿಕ್ಕಿಬಿಡುತ್ತಾ ನಿಖಿಲ್ ಹೆಸರನ್ನೇ ಚನ್ನಪಟ್ಟಣದ ಮುಖಂಡರ ಅನೇಕರು ಸೂಚಿಸಿದ್ದಾರೆ ಬಿ ಜೆ ಪಿ ನಾಯಕರು ಕೂಡ ನಿಖಿಲ್ ಅವರ ಪರವಾಗಿ ಒಲವನ್ನು ಇಟ್ಕೊಂಡಿದ್ದಾರೆ ಒಂದು ಹಂತಕ್ಕೆ ಒಂದು ಫೈಟ್ ಆಗಬಹುದು ಹೇಳಿ ಅಳೆದು ತೂಗಿ ಟಿಕೆಟನ್ನು ಎಚ್ ಡಿ ಅವರು ಕೊಡಲಿದ್ದಾರೆ ಈ ಬಾರಿ ಹೊಸಬರಿಗೇನಾದರೂ ಮನೆ ಹಾಕಿಬಿಡ್ತಾರೆ ದಳಪತಿಗಳು ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತ ನಾವು ನೋಡ್ಕೊಂಡು ಬಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷರು ಅನಿತಾ ಅವರು ಮಾಜಿ ಶಾಸಕಿ ಇದ್ದಾರೆ ಜಯಮುತ್ತು ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಿದ್ದಾರೆ ಅವ್ರ ಪಾರ್ಟಿಗೆ ಎಲೆಕ್ಷನ್ಗಳಲ್ಲಿ ನಿಂತ ದೊಡ್ಡ ಅನುಭವ ಅಂತೂ ಜಯಮುತ್ತು ಅವರಿಗೆ ಇದ್ದಂಥ ಇಲ್ಲ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕೂಡ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ ಸಂಘದ ಚುನಾವಣೆಗಳಲ್ಲಿ ಗೆಲ್ಲೋದು ಬೇರೆ ಪಾರ್ಟಿಯಲ್ಲಿ ತಾಲೂಕಿಗೆ ಜಿಲ್ಲೆಗೆ ಅಧ್ಯಕ್ಷರಾಗೋದು ಬೇರೆ ಆದರೆ ಚುನಾವಣೆ ಅನುಭವಗಳೇ ಬೇರೆ ಇರ್ತವೆ ಅಂತೇಳಿ ನೋಡೋಣ ಯಾರನ್ನ ತೀರ್ಮಾನ ಮಾಡ್ತಾರೆ ಅಂತ ಕೆಟಸ್ಕೊಳಕ್ಕೆ ರಾಕೇಶ್ ರಾಕೇಶ್ ಈಗ ಎನ್ ಡಿ ಎ ಕ್ಯಾಂಡಿಡೇಟ್ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಇದೇ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರದ್ದೇ ಜೆ ಡಿ ಎಸ್ ಆಫೀಸು ಕುಮಾರಸ್ವಾಮಿಯವರೇ ಒಳಗಡೆ ಇದ್ದಾರೆ ಕುಮಾರಸ್ವಾಮಿಯವರ ಮಗ ನಿಖಿಲು ನಿಖಿಲ್ ಅಣ್ಣನ ಟಿಕೆಟ್ ಕೊಡಬೇಕು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಏನು ತುಂಬ ದೊಡ್ಡ ಆಶ್ಚರ್ಯ ಏನಿಲ್ಲ ಇದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೂಗ್ತಾ ಇರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಸೊ ಬೇರೆ ಯಾರ ಪರವಾಗಿಯೂ ಇದ್ದ ಕೂಗು ಕೂಡ ಅಲ್ಲಿದ್ದಂಗಿಲ್ಲ ಬೇರೆ ಯಾರಿಗೇ ಕೊಟ್ಟರು ಕೂಡ ಚನ್ನಪಟ್ಟಣ ಟಫ್ ಫೈಟ್ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆದಾಗ ಆ ಚಿತ್ರಣ ಬೇರೆ ರಾಕೇಶ್ ಒಂದು ವೇಳೆ ಕುಮಾರಸ್ವಾಮಿ ಅವರೇ ನಾನು ನಿಂತ್ಕೊಳ್ತೀನಿ ಚನ್ನಪಟ್ಟಣ ಅಂತ ಹೇಳಿದಾಗ ಆಗ ಬರುವ ಸ್ಪರ್ಧೆ ಬೇರೆ ಕುಮಾರಸ್ವಾಮಿ ಅವರನ್ನ ಉಳಿದು ಇನ್ ಯಾರೇ ನಿಲ್ತಾರೆ ಅಂತ ಹೇಳಿದ್ರು ಕೂಡ ಚನ್ನಪಟ್ಟಣ ಅವರ ಪಾಲಿಗೆ ಟಫ್ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಸೊ ಏನು ಚರ್ಚೆ ನಡೀತಾ ಇದೆ ಎನ್ ಡಿ ಎ ವಲಯದಲ್ಲಿ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಅಂತ ರಮಾಕಾಂತ್ ಚನ್ನಪಟ್ಟಣ ಕ್ಷೇತ್ರಕ್ಕೆ ಈಗ ತಂತ್ರಕ್ಕೆ ಪ್ರತಿ ರೂಪಿಸುವಂತಹ ಅನಿವಾರ್ಯತೆ ಎನ್ ಡಿ ಎ ಪಕ್ಷಗಳಿಗೆ ಎದುರಾಗ್ತಾ ಇದೆ ಬಿಜೆಪಿಯವರು ಇದರ ಸಂಪೂರ್ಣ ಡಿ ಜೆಡಿಎಸ್ನ ನಾಯಕರಿಗೆ ವಹಿಸಿದ್ದಾರೆ ಮೈತ್ರಿ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ಇದರ ನಿರ್ಧಾರವನ್ನು ಮಾಡಲೇಬೇಕಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಈ ಹಿಂದೆ ಕೂಡ ಇದೇ ಮಾತ್ರ ಹೇಳಿದರು ನಾವು ಮೈತ್ರಿ ಪಕ್ಷದ ಭಾಗವಾಗಿ ಕೆಲಸವನ್ನು ಮಾಡ್ತಿದ್ದೇವೆ ಅದು ಜೆಡಿಎಸ್ ಪ್ರಾಬಲ್ಯವಿರುವ ಕ್ಷೇತ್ರ ಹೀಗಾಗಿ ಆ ಕ್ಷೇತ್ರದಲ್ಲಿ ಅದೇ ಪಕ್ಷದ ಅಭ್ಯರ್ಥಿ ಕಣಕ್ಕಿಳಿಯುವುದು ಸೂಕ್ತ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಕುಮಾರಸ್ವಾಮಿ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು ಈಗ ಅವರು ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು ಯೋಗೇಶ್ವರ್ ಅವರು ಇದ್ದಿದ್ರೆ ಆ ವಿಚಾರ ಬೇರೆ ಆಗ್ತಿತ್ತು ಆದ್ರೆ ಈಗ ಅವರು ಪಕ್ಷವನ್ನು ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಗಿದೆ ಸಮರ್ಥ ಮತ್ತು ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸ್ತೇವೆ ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ರು ಈಗ ಬಿಜೆಪಿ ನಾಯಕರ ಸಹಮತಿ ಎನ್ನುವಂತೆ ಜೆಡಿಎಸ್ ನಾಯಕರು ಕೂಡ ಅದೇ ಯೋಚನೆ ಹಾಗೆ ಅನಿವಾರ್ಯವಾಗಿ ತಮ್ಮ ಕುಟುಂಬದಿಂದ ಒಬ್ಬರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾಗಿರೋದ್ರಿಂದಾಗಿ ನಿಖಿಲ್ ರವರನ್ನೇ ಕಣಕ್ಕಿಳಿಸುವಂತಹ ಯೋಚನೆಯನ್ನ ಮಾಡಿದ್ದಾರೆ ಬಹುತೇಕ ಅವರ ಹೆಸರೇ ಅಂತಿಮ ಆಗಲಿದೆ ಎನ್ನುವಂಥದ್ದು ಈಗಿನ ಮಾಹಿತಿ ಇವತ್ತು ಸಂಜೆ ವೇಳೆಗೆ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಪಡೆದುಕೊಂಡು ದೇವೇಗೌಡರು ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲದಿದ್ರೆ ಈ ವಿಚಾರವನ್ನ ಪಿಯ ವರಿಷ್ಠರಿಗೆ ರವಾನೆ ಮಾಡಿ ಅಲ್ಲಿ ದೆಹಲಿಯಿಂದ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಎರಡು ಮಾಹಿತಿ ಆದರೆ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ನಿಖಿಲ್ ಅವರ ಹೆಸರು ಘೋಷಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಯೋಗೇಶ್ವರ್ ಅವರಿಗೆ ಸಮರ್ಥ ಅಭ್ಯರ್ಥಿಯನ್ನ ಹಾಕುವ ವಿಚಾರದಲ್ಲಿ ಬಿಜೆಪಿಗೆ ಉಳಿದಂತಹ ಸಮಯ ಅಂದರೆ ಮೈತ್ರಿ ಪಕ್ಷಗಳಿಗೆ ಉಳಿದಂತಹ ಸಮಯ ತುಂಬಾ ಕಡಿಮೆ ಇರೋದ್ರಿಂದಾಗಿ ಈಗ ಪಕ್ಷದಲ್ಲಿ ಹೆಸರು ಉಳಿಸಿಕೊಂಡಿರುವ ಹಾಗೆ ಯುವಕ ಯುವ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ ಜನಮನ್ನಣೆಯ ನಿಖಿಲ್ ರವರನ್ನೇ ಕಣಕ್ಕಿಳಿಸುವುದು ಸೂಕ್ತ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಈ ಹಿಂದೆ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಡ ಇತ್ತು ಆದರೆ ಬದಲಾದ ಸನ್ನಿವೇಶದಲ್ಲಿ ಕ್ಷೇತ್ರದಲ್ಲಿ ಪಕ್ಷದ ಬಲವನ್ನು ಉಳಿಸಿಕೊಳ್ಳುವ ಮೈತ್ರಿ ಧರ್ಮ ಪಾಲನೆಯನ್ನ ಮಾಡಿ ಮೈತ್ರಿ ಧರ್ಮಕ್ಕೂ ಚೌಕಟ್ಟನ್ನು ಕೊಡುವಂತಹ ಅವಶ್ಯಕತೆ ಇರೋದ್ರಿಂದಾಗಿ ನಿಖಿಲ್ ರವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಒತ್ತಾಸೆ ಜೆಡಿಎಸ್ನ ಎಲ್ಲ ನಾಯಕರುಗಳು ಕೂಡ ಮಾಡ್ತಿದ್ದಾರೆ ಹಾಗೆ ಕಾರ್ಯಕರ್ತ ವಲಯದಿಂದಲೂ ಕೂಡ ಇದೇ ರೀತಿಯಾದಂತಹ ಒತ್ತಡ ಕೇಳಿ ಬಂದಿದೆ ಇವತ್ತು